ರಾಮ ಮಂದಿರ ಅಯೋಧ್ಯ ಇತಿಹಾಸಕ್ಕೂ ಪುರಾಣಕ್ಕೂ ಭಾಳ ವ್ಯತ್ಯಾಸ ಇದೆ. ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು, ನಾನು ಒಬ್ಬ ಹಿಂದೂ ಆಗಿ ಹೇಳ್ತಕ್ಕಂಥದ್ದು, ಯಾರಾದರೂ ಧಾರ್ಮಿಕ ಗುರುಗಳು ಬಂದು ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಾ ಇದ್ರು ಅಂದರೆ ನಾವೆಲ್ಲರೂ ಸಹ ಯಾವುದೇ ನಿಮಂತ್ರಣ ಆಮಂತ್ರಣ ಇಲ್ಲದೆ ಹೋಗ್ತಾ ಇದ್ವಿ. ಇದು ಮಾಡ್ತಾ ಇರೋದು ವಿಶ್ವಗುರು. ವಿಶ್ವಗುರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋದು ಇನ್ನೂ ಸಹ ಗೊತ್ತಿಲ್ಲ. ಅಮಿತ್ ಶಾ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರಿಗೆ ಧರ್ಮಗುರುಗಳ, ಇದು ರಾಜಕೀಯ ಕಾರ್ಯಕ್ರಮ. ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಇದಕ್ಕೂ ನಮ್ಮ ಪಕ್ಷದ ಅಭಿಪ್ರಾಯಕ್ಕೂ ಯಾವುದೇ ಸಂಬಂಧ ಇಲ್ಲ. ವೈಯಕ್ತಿಕವಾದ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದು ಧಾರ್ಮಿಕ ಕಾರ್ಯಕ್ರಮ ಇಲ್ಲ, ಇದು ರಾಜಕೀಯ ಕಾರ್ಯಕ್ರಮ. ಇದನ್ನು ರಾಜಕೀಯವಾಗಿ ನೋಡಬೇಕಾಗುತ್ತೆ ವಿನಃ ಧಾರ್ಮಿಕವಾಗಿ ನೋಡಲಿಕ್ಕೆ ಆಗೋದಿಲ್ಲ. ನನಗೆ ಏನು ಸ್ವಲ್ಪ ಬುದ್ಧಿ ಇದೆ ಅದರ ಪ್ರಕಾರ ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ಹೇಳಿದ್ರೆ ಶಂಕರಾಚಾರ್ಯರು ಅಂತ ನನಗೆ ತಿಳಿದಿರ್ತಕ್ಕಂಥದ್ದು. ಶಂಕರಾಚಾರ್ಯರು ಇಲ್ಲ ನಮ್ಮ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಗುರುಗಳು ಹೋಗಿ ಅದನ್ನು ಉದ್ಘಾಟನೆ ಮಾಡಿದ್ರೆ ನಾವು ಹೋಗ್ತೀವಿ. ನರೇಂದ್ರ ಮೋದಿಯವರು ಅಮಿತ್ ಶಾ ಧಾರ್ಮಿಕ ಗುರುಗಳಲ್ಲ, ರಾಜಕೀಯ ನಾಯಕರು. ಅದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅಲ್ಲ, ಹೋರಾಟ ಅನ್ನೋದು ಏನು ಬಂತ ಹೇಳಿ? ಸುಪ್ರೀಂ ಕೋರ್ಟಲ್ಲಿ ಇರ್ತಕ್ಕಂಥ ಅಲ್ಲಿ ಏನು ಆರ್ಗ್ಯುಮೆಂಟ್ಸ್ ಆಗಿತ್ತು ಅದನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ರಾಜಕೀಯ ಪ್ರೇರಿತವಾದಂಥ ಈ ಒಂದು ಆಂದೋಳನ, ಆಂದೋಳನ ಅಂತಲೂ ಹೇಳೋಕ್ಕಾಗೋದಿಲ್ಲ. ಒಂದು ಪೂಜಾ ಸ್ಥಳವನ್ನು ಧ್ವಂಸ ಮಾಡಿ ಇನ್ನೊಂದು ಕಟ್ತಕ್ಕಂಥದ್ದು ಯಾವುದೇ ಇತಿಹಾಸದಲ್ಲಿ ಇಲ್ಲ. ಆದ್ದರಿಂದ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಆದ್ದರಿಂದ ಉನ್ಮಾದ ಅವನು ಮಾಡೋದು ಒಳ್ಳೆಯದಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು. ಯಾಕೆ ಅಂತೇಳಿದರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡೀಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗತ್ತೆ. ಇಲ್ಲಾಂದರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬಹುದು. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನು ಅದನ್ನು ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಮಾಡ್ತಾ ಇದ್ದಾರೆ ಪ್ರಚೋದನಕಾರಿಯಾದ ಕೆಲಸಗಳಿಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸಬೇಕು. ಎಲ್ಲ ರಾಜ್ಯದಲ್ಲೂ ಆಗಿದೆ. ಮೊನ್ನೆ ಒಡಿಶಾದಲ್ಲಿ ಮೀಟಿಂಗ್ ಆಗಿದೆ 3 ದಿವಸದಲ್ಲಿ. ನೀವೇ ಸ್ವಲ್ಪ ಯಾರಾದರೂ ಇದ್ದರೆ ತಿಳ್ಕೊಳ್ಳಿ, ಅದು ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳನ್ನ ಕಾರ್ಯಕರ್ತ ಕರೆದು ಮಾತಾಡಿದ್ದಾರೆ. ಯಾರು ಮಾತಾಡಿದೆ ಅಂತ ವಿಚಾರಿಸ್ಕೊಳ್ಳಿ, ಆಮೇಲೆ ಬಂದು ನಾನು ಕೇಳಿ ನಾನು ಹೇಳ್ತೀನಿ ಅವ್ರು ಏನು ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ರಾಜಕೀಯ ಪ್ರಸ್ತುತತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಮುಂದಿನ ಚುನಾವಣೆಯ ಪರಿಣಾಮಕ್ಕೋಸ್ಕರ ಈಗ ಹೋರಾಟ ಗಿರಾಟ ಮಾಡೋರಿದ್ರೆ ಪ್ರಹ್ಲಾದ್ ಜೋಶಿಯವ್ರ ಮಕ್ಕಳು, ಯಡಿಯೂರಪ್ಪನವ್ರ ಮಕ್ಕಳು, ಎಲ್ಲ ಈಶ್ವರಪ್ಪನ ಮಕ್ಕಳು ಇವರೆಲ್ಲ ಹೋಗ್ಲಿ ಅಮಾಯಕರನ್ನ ಪಕ್ಕದ ಮನೆ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ನೀತಿ ಸಿದ್ಧಾಂತಗಳಿದು. ಅಮಾಯಕರು ಸಾಯ್ತಾರೆ ಇದರಲ್ಲಿ, ಅಮಾಯಕರು ಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ, ಅಮಾಯಕರು ಜೈಲಿಗೆ ಹೋಗ್ತಾರೆ. ಹೋರಾಟ ಮಾಡಬೇಕಾದ್ರೆ ಅವರೆಲ್ಲ ಮಾಡಲಿ. ಫಲಾನುಭವಿಗಳು ಏನಿದ್ದಾರೆ, ಈ ಒಂದು ಅಯೋಧ್ಯ ಮತ್ತು ಬಾಬರಿ ಮಸೀದಿನ ಫಲಾನುಭವಿಗಳಿದ್ದಾರಲ್ಲ, ಅವ್ರ ಮನೆ ಮಕ್ಕಳನ್ನೆಲ್ಲ ಬಿಟ್ಟು ಹೋರಾಟ ಮಾಡಿಸ್ಲಿ. ಪಾಪ ಅಮಾಯಕರನ್ನ ತೆಗೆದುಕೊಂಡು ಹೋಗಿ ಜೈಲು ಸ್ಟೇಷನ್ಗೆ ಯಾಕೆ ಹಾಕಿಸ್ತಾರೆ? ಟೀ ಕಾಫಿ ಕುಡಿಸ್ತೀರಾ ನೋಡಿ ಅಲ್ಲಿ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿರೋದು. ನಾನು ಒಬ್ಬ ನಾಗರಿಕನಾಗಿ, ಒಬ್ಬ ರಾಜಕೀಯ ಪೊಲಿಟಿಕಲ್ ಆಕ್ಟಿವಿಸ್ಟ್ ಆಗಿ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದೀನಿ. ಇವನ್ನ ಇದು ಕಾಂಗ್ರೆಸ್ ಪಕ್ಷಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಪಕ್ಷದ ತೀರ್ಮಾನ ನೀವು ಹೇಳಿದ್ರಲ್ಲ, ಭಕ್ತರಿದ್ದಾರೆ, ಭವಿಗಳಿದ್ದಾರೆ, ಅವ್ರು ತೆಗೆದುಕೊಳ್ತಾರೆ, ಇಲ್ಲಿದ್ದಾರೆ, ಅಲ್ಲಿದ್ದಾರೆ, ಅವ್ರು ತೆಗೆದುಕೊಳ್ತಾರೆ. ನನ್ನ ವೈಯಕ್ತಿಕವಾದ ಅಭಿಪ್ರಾಯ ನಾನು ಹೇಳ್ತಕ್ಕಂಥ. ಕಾಂಗ್ರೆಸ್ ನಿಲುವು ಮೇಲೆ ಬೇರೆ ಪಕ್ಷಗಳ ಇನ್ಫ್ಲೂಯೆನ್ಸ್ಗಳೆಲ್ಲ ಶುರುವಾಗಿದೆ. ಟಿಎಂಸಿ ಹೋಗ್ಬೇಡಿ ಅಂತಿದ್ದಾರೆ, ಸಿಪಿಐ ಹೋಗ್ಬಿಡುದು ಅಂತಿದ್ದಾರೆ. ಇಂಡಿಯಾ ಕೂಟದಲ್ಲಿ ಇರೋದ್ರಿಂದ ಕಾಂಗ್ರೆಸ್ಗೂ ಈ ಕಾರ್ಯಕ್ರಮ ಹೋಗ್ಬೇಕು. ಅಲ್ಲಲ್ಲ, ಇದು ರಾಜಕೀಯ ಕಾರ್ಯಕ್ರಮ ಅಂತ ನಾನು ಹೇಳಿದ್ನಲ್ಲ. ಈಗ ಬೇರೆ ಒಕ್ಕೂಟದಲ್ಲಿ ಇರ್ತಕ್ಕಂಥ ಬೇರೆ ಪಕ್ಷದವರು ಇದರ ವಿರುದ್ಧವಾಗಿ ತೀರ್ಮಾನ ತೆಗೆದುಕೊಂಡಿರೋದು ಕಾರಣ ಇಷ್ಟೇ. ಇದು ರಾಜಕೀಯ ಫಂಕ್ಷನ್ನು, ಧಾರ್ಮಿಕ ಕಾರ್ಯಕ್ರಮ ಅಲ್ಲ.
ರಾಮ ಮಂದಿರದ್ದು ಧಾರ್ಮಿಕ ಕಾರ್ಯಕ್ರಮ ನಾವು ನೋಡಿರೋದು ಏನಂದರೆ ಕೋಸಂಬರಿ ಮತ್ತು ಪಾನಕ ಕುಡಿತಕ್ಕಂಥದ್ದು, ಇವೆಲ್ಲ ಯಾವ ಆಡಂಬರಗಳು ಮಾಡ್ತಾ ಇದ್ದಾರೆ ಅವರು. ವಿಪಕ್ಷ ನಾಯಕರಾದಂಥ ಅಶೋಕ್ ಅವರು ಹೇಳಿದ್ದಾರೆ ಸರ್, ಷಡ್ಯಂತ್ರ ಮಾಡಿ ರಾಜ್ಯಾದ್ಯಂತ ಹಿಂದೂ ಕಾರ್ಯಕರ್ತೃಗಳ ಬಂಧನ ಆಗ್ತಾ ಇದೆ. ನಾನು ನಿಮಗೆ ಅಂಕಿ ಅಂಶಗಳ ಪ್ರಕಾರ ಕೊಡಬೇಕಾಗಿದೆ, ಎರಡು ಚುನಾವಣೆಯಲ್ಲೂ ಎಷ್ಟು ಪರ್ಸೆಂಟ್ ಹಿಂದೂಗಳು ಬಿ ಜೆ ಪಿಗೆ ವೋಟ್ ಮಾಡಿದ್ದಾರೆ ಅಂಥೇಳಿ. ಹಿಂದೂಗಳನ್ನ ಮೂರ್ಖರು ಅಂತ ತಿಳ್ಕೊಂಡಿದ್ರೆ ಇವ್ರು ದೊಡ್ಡ ತಪ್ಪು. ಲೋಕಸಭಾ ಚುನಾವಣೆ ಬಳಿಕ ಬಿಜೆಪಿ ಜೆಡಿಎಸ್ ರಾಮನಿಂದ ಲೋಕಸಭೆಗೆ ಹೋದ್ರೆ ಆಮೇಲೆ ಮಾತಾಡೋಣ. ಸಾಂಗ್ ಸಾಂಗ್ ಇದೆಲ್ಲ ರಾಮನ ಓಡಿಸಿ, ಬೇಕಾದ್ರೆ ಆಂಜನೇಯ ಬೇಕಾದ್ರೆ ಓಡಿಸಿ ಜೊತೆಗೆ. ಹಾಂ.